ಕಲ್ಲಡ್ಕ ಗಲಭೆಯ ಹಿನ್ನೆಲೆಯಲ್ಲಿ ಕೆಲ ದಿನಗಳ ಹಿಂದೆಯಷ್ಟೇ ಬಂಟ್ವಾಳಕ್ಕೆ ಭೇಟಿ ನೀಡಿದ್ದ ಎಡಿಜಿಪಿ ಅಲೋಕ್ ಮೋಹನ್ ಗುರುವಾರ ಮತ್ತೆ ಬಂಟ್ವಾಳಕ್ಕೆ ಭೇಟಿ ನೀಡಿದ್ದಾರೆ. ಬಂಟ್ವಾಳ ನಗರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪೊಲೀಸ್ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ನಡೆಸಿದ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಅಧೀನ ಅಧಿಕಾರಿಗಳಿಗೆ ಮಾರ್ಗದರ್ಶನವನ್ನ ಮಾಡಿದ್ರು. ಬಂಟ್ವಾಳ ತಾಲೂಕಿನಲ್ಲಿ ಶಾಂತಿಯುತ ಪರಿಸ್ಥಿತಿ ಇದ್ದು ಯಾವುದೇ ತೊಂದರೆ ಇಲ್ಲ. ಬೆಂಜನಪದವು ಕೊಲೆ ಪ್ರಕರಣ ತನಿಖೆ ಪ್ರಗತಿಯಲ್ಲಿದ್ದು ಆರೋಪಿಗಳ ಅತಿ ಶೀಘ್ರ ಬಂಧನವಾಗಲಿದೆ ಎಂದು ಎಡಿಜಿಪಿ ಅಲೋಕ್ ಮೋಹನ್ ಹೇಳಿದ್ರು. ಈ ಸಂದರ್ಭ ಪಶ್ಚಿಮ ವಲಯದ ಬಿಜೆಪಿ ಹರಿಶೇಖರನ್, ದಕ್ಷಿಣ ಕನ್ನಡ ಜಿಲ್ಲಾ ನೂತನ ಎಸ್ಪಿ ಸುಧೀರ್ ರೆಡ್ಡಿ, ನಿರ್ಗಮನ ಎಸ್ಪಿ ಭೂಷಣ್ ಜೆ ಬುರಾಸೆ, ಚಿಕ್ಕಮಗಳೂರು ಎಸ್ಪಿ ಅಣ್ಣಾಮಲೈ ಮತ್ತಿತರ ಪೊಲೀಸ್ ಅಧಿಕಾರಿಗಳು ಹಾಜರಿದ್ದರು. ಇದಕ್ಕಿಂತ ಮುಂಚೆ ಎಡಿಜಿಪಿ ಕಲ್ಲಡ್ಕ ಸಹಿತ ವಿವಿಧ ಭಾಗಗಳಿಗೆ ರೌಂಡ್ಸ್ ತೆರಳಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಕೈಗೊಂಡಿರುವ ಕ್ರಮಗಳನ್ನ ಹಾಗೂ ಅಲ್ಲಿನ ಸದ್ಯದ ಪರಿಸ್ಥಿತಿಯನ್ನ ವೀಕ್ಷಿಸಿದ್ರು. ಇಲ್ಲ ಇಲ್ಲ, 20 ಇದು 144 ಜಾರಿ ಇದೆ ಡಿಸ್ಟ್ರಿಕ್ಟಲ್ಲಿ ಟಿಲ್ 27. ಸೊ 5 ಜಾಸ್ತಿ ಜನ ಸೇರಿಸ್ಲಿಕ್ಕೆ ಯಾವುದೂ ಕಡೆ ಪರ್ಮಿಷನ್ ಇಲ್ಲ. 144 ಜಾರಿ ಇದೆ, ಯಾರಿಗೆ ಪರ್ಮಿಷನ್ ಇಲ್ಲ. 1 CG. ಸೊ ನೋ ಗ್ರೂಪ್ ನೋ ಮೋರ್ ದನ್ 5 ನೋಡೋಣ. ಈಗಾಗಲೇ ಎಲ್ಲ ಆಫೀಸರ್ಸ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದುವೇ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ನಾವು ಯಾವ ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಬೇಕು ಖಂಡಿತವಾಗಿ. ನಾವು ಬೇಗ ಕ್ಲೂ ಸಿಕ್ಕಿದೆ ನಮಗೆ, ನಾವು ಬೇಗ ಪ್ರೋಗ್ರೆಸ್ ತೋರಿಸ್ತೀವಿ. 4 ಜಾರಿ ಇದೆ, ಯಾರಿಗೆ ಪರ್ಮಿಷನ್ ಇಲ್ಲ. 1 CG. ಸೊ ನೋ ಗ್ರೂಪ್ ನೋ ಮೋರ್ ದನ್ 5